ನಿನ್ನೆ ಸದಾನಂದ ಗೌಡರು ಕುಮಾರಸ್ವಾಮಿ ಅವರ ವಿಚಾರವಾಗಿ ಒಂದು ಟೀಕೆಯನ್ನ ಮಾಡಿರ್ತಾರೆ. ಅವ್ರು ಕಣ್ಣೀರು ಹಾಕಿದ್ರೆ ಪ್ರವಾಹಕ್ಕಿಂತ ಜಾಸ್ತಿ ಕೊಚ್ಕೊಂಡು ಹೋಗ್ಬಿಡುತ್ತೆ ಅನ್ನುವಂತ ರೀತಿಯಾಗಿ ಇವತ್ತು ಕುಮಾರಸ್ವಾಮಿ ಅವರು ಅದಕ್ಕೆ ಒಂದು ರಿಯಾಕ್ಟ್ ಮಾಡಿದ್ದಾರೆ. ಹೌದು, ಕಣ್ಣೀರು ನಮ್ಮ ಕುಟುಂಬದ ಪೇಟೆಂಟ್. ಸದಾನಂದ ಗೌಡ್ರಂತೆ ಎಲ್ಲದಕ್ಕೂ ಹಲ್ ಬಿಟ್ಕೊಂಡಿರಕ್ಕಾಗಲ್ಲ. ನಿಮ್ಮಂತೆ ವಿಕ್ಸ್ ಗ್ಲಿಸರಿನ್ ಹಾಕಿ ಕಣ್ಣೀರು ಹಾಕೋ ಅವಶ್ಯಕತೆ ನನಗಿಲ್ಲ. ಹೀಗೆ ಸದಾನಂದ ಗೌಡರ ಟೀಕೆಗೆ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯವರ ಕಣ್ಣೀರಿನ ಬಗ್ಗೆ ಸದಾನಂದ ಗೌಡರು ನಿನ್ನೆ ವ್ಯಂಗ್ಯವಾಡಿದ್ದರು, ಅದಕ್ಕೆ ಕುಮಾರಸ್ವಾಮಿಯವರು ಹೀಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಅವ್ರ ಕಣ್ಣೀರು ಹಾಕಿಬಿಟ್ರೆ ಅದು ಪ್ರವಾಹದ ರೀತಿ ಕೊಚ್ಕೊಂಡು ಹೋಗ್ಬಿಡುತ್ತೆ ಅನ್ನುವಂಥ ರೀತಿಯಲ್ಲೆಲ್ಲ ನಿನ್ನೆ ಹೇಳಿದ್ದರು ಸದಾನಂದ ಗೌಡರು. ಸೊ ಇವತ್ತು ಕುಮಾರಸ್ವಾಮಿಯವರು ನಿಮ್ಮ ಥರ ಯಾವಾಗಲೂ ಹಲ್ ಬಿಟ್ಕೊಂಡಿರೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಲ್ಲ, ಸದಾನಂದ ಗೌಡರು ಒಂದು ಸ್ವಲ್ಪ ಹಸನ್ಮುಖಿ, ಬಹಳ ನಗ್ತಾ ಇರ್ತಾರೆ, ಅಥವಾ ಯಾವಾಗಲೂ ಒಂದು ರೀತಿ ನಗುವಿನ ಮುಖ ಚಹರೆ ಗಮನಿಸ್ತಾ ಇರ್ತೀವಿ. ಅದಕ್ಕೆ ಹೇಗೆ ಕುಮಾರಸ್ವಾಮಿ ಅವರು ಟೀಕೆ ಮಾಡಿದ್ದಾರೆ. ಹಾಗಾದ್ರೆ ನಿನ್ನೆ ಸದಾನಂದ ಗೌಡರು ಏನ್ ಹೇಳಿದ್ದರು, ಇವತ್ತು ಕುಮಾರಸ್ವಾಮಿ ಅವರು ಏನಂತ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ನೋಡ ಬನ್ನಿ. ಸರ್, ಸಾಧಾರಣ ಅವರಿಗೆ ಬೇರೆ ಯಾವತ್ತೂ ಕಣ್ಣೀರು ಬಂದದನ್ನು ನಾನು ಕಂಡೇ ಇಲ್ಲ. ಚುನಾವಣೆ ಬಂದಾಗ ತಕ್ಷಣ ಬರುತ್ತೆ. ಅವರ ಮಿತ್ರ ಯಾರು, ಜಮೀರ್ ಹೇಳ್ತಾ ಇದ್ರು, ಅವರು 25 ವರ್ಷ ಮಿತ್ರರಂತೆ, ಭಯಂಕರ ಗಳಸ್ಯ ಗಂಟಸ್ಯ. ಅವರು ಹೇಳ್ತಾ ಇದ್ರು ಅವರ ಕಣ್ಣೀರು ಅಂತ ಹೇಳಿದ್ರೆ ಅದು ವಿಕ್ಸ್ ಕಣ್ಣೀರು ಅಂತ. ಬಹುಶಃ ಅದೇ ಆಗಿರಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಲ್ಲ ಅಂದರೆ ಬಹುಶಃ ಅವರು ಕಾಂಗ್ರೆಸ್ ಸೇರ್ತಾರೆ ಅಂತ ನನ್ನ ಅಂದಾಜು. ಇಲ್ಲ ಇದ್ರ ರಾಜಕೀಯ ಧ್ರುವೀಕರಣ, ಚುನಾವಣೆ ಇರುವಾಗ ರಾಜಕೀಯ ಧ್ರುವೀಕರಣ ಆಗೋದು, ಚುನಾವಣೆ ಇಲ್ಲದಾಗ ಏನು ಮಹಾ ರಾಜಕಾರಣಿ ಇವರು. ಇವರಿಗೆ ಧ್ರುವೀಕರಣ ಯಾವಾಗ ಆಗ್ತದೆ ಅಂತ ಗೊತ್ತಿಲ್ಲದಂಥ ಒಬ್ಬ ರಾಜಕಾರಣಿ ಇವತ್ತು ರಾಜಕಾರಣ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದರಲ್ಲ, ಬೇಸರ ಆಗುತ್ತೆ ಅವರ ಪರಿಸ್ಥಿತಿ ನನಗೆ ನೋಡಿ. ಇವತ್ತು ಸದಾನಂದ ಗೌಡರಿಗೆ ಮಾನವೀಯತೆ ಅನ್ನೋದು ಎಲ್ಲಿ ಗೊತ್ತಿದೆ ಅವರಿಗೆ? ಅದೆಂಥದ್ದು ಹೇಳೋದ್ರಲ್ಲ, ನಮ್ಮಲ್ಲಿ 100 ದಿನದ ನಾಟಕ, 200 ದಿನದ ನಾಟಕ. ಹೌದಪ್ಪ, ನೀವು ಬಂದಿರೋದು ನಾಟಕ ಆಡೋ ಕಡೆಯಿಂದ, ಕಲಾವಿದರು ಇದ್ದಾರಲ್ಲಿ. ಈಗ ಕಲಾವಿದರ ಬಗ್ಗೆ ನಾನು ಅಗೌರವ ತೋರಿಸಲ್ಲ ಸದಾನಂದ ಗೌಡರೇ. ನನಗೆ ವಿಕ್ಸು ಗ್ಲಿಸರನ್ನು ಹಚ್ಕೊಂಡು ಹೇಳೋದು ಬರೋಲ್ಲ. ಆ ಬಡವ್ರ ಕಣ್ಣೀರಿದೆಯಲ್ಲ, ಅದನ್ನು ನೋಡಿದಾಗ ಕಣ್ಣಲ್ಲಿ ನೀರು ಸೋರಿಸ್ತೇನೆ. ನಮ್ಮ ಕುಟುಂಬದ್ದು ಅದು ಪೇಟೆಂಟ್ ಅಂತಲೇ ಹೇಳ್ತೇನೆ. ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ನೋವನ್ನು ಹೊರಹಾಕಬೇಕಾದರೆ ನಮ್ಮದು ಭಾವನಾತ್ಮಕವಾದಂಥ ಜೀವನ. ಎಷ್ಟು ಜನ ಬಡವರು ನಿಮ್ಮ ಮನೆ ಹತ್ರ ಬಂದಿದ್ದಾರೆ ರೀ ಸದಾನಂದ ಗೌಡರೇ? ಎಷ್ಟು ಜನ ಬಡವರು ನಿಮ್ಮ ಮನೆ ಹತ್ರಕ್ಕೆ ಬಂದು ಅವ್ರ ನೋವಿಗೆ ಎಷ್ಟು ಜನಕ್ಕೆ ಸ್ಪಂದಿಸಿದ್ದೀರಿ ನೀವು? ಬನ್ನಿ ನನ್ನ ಮನೆ ಹತ್ರ, ಕಳಿಸಿ ಅವನ್ನಾದರೂ, ನಿಮ್ಮ ಕೇಂದ್ರದ ಗೂಢಾಚಾರ ಸಂಸ್ಥೆ ಅವ್ರನ್ನ. ನನ್ನ ಮನೆ ಮುಂದೆ ಬರ್ತಕ್ಕಂಥವ್ರು ಹೊಟ್ಟೆಗಿಟ್ಟಿಲ್ಲದೆ ಸ್ವಾತಂತ್ರ್ಯ ಬಂದು 70 ವರ್ಷ ಆಗಿದೆ, ಇವತ್ತು ಸಹ ಆ ನೋವನ್ನು ಹೇಳ್ಕೊಳ್ತಕ್ಕಂಥ ಜನ ಏನಿದ್ದಾರೆ, ಅವರ ನೋವುಗಳನ್ನು ನೋಡಿದಾಗ ಎಸ್ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಇದು ಡ್ರಾಮಾ ಕಣ್ಣೀರಲ್ಲ. ಸದಾನಂದ ಗೌಡರ ಥರ ಪ್ರತಿಯೊಂದಕ್ಕೂ ಹಲ್ಲು ಬಿಟ್ಕೊಂಡು ನಿಂತ್ಕೊಳ್ಳೋವನಲ್ಲ ನಾನು. ಅವರಿಂದ ನಾನು ಕಲಿಬೇಕಾಗಿಲ್ಲ. ನನ್ನ ಜನಗಳ ನೋವನ್ನು ನಾನು ಅರ್ಥ ಮಾಡ್ಕೊಂಡಿರೋನು. ಎಷ್ಟು ಕಡೆ ಹೋಗಿದ್ದೀರಿ ನೀವು? ಇವತ್ತೇನೋ ಪ್ರವಾಹದಲ್ಲಿ ಏನೋ 13 ಜಿಲ್ಲೆಗಳು ಪ್ರವಾಹದಲ್ಲಿ ತುಂಬಿ ಇವತ್ತು ನೀರು ಹರಿದು ಜನ ಸಂಕಷ್ಟದಲ್ಲಿದ್ದಾರೆ. ಕುಮಾರಸ್ವಾಮಿಯವರ ದೇವೇಗೌಡರ ಕುಟುಂಬದ ಕಣ್ಣೀರಿನಲ್ಲಿ ಇನ್ನುಳಿದ ಜಿಲ್ಲೆಗಳು ಪ್ರವಾಹದಲ್ಲಿ ಸಿಗಾಕಬಾರದು ಅಂತ ಹೇಳಿದ್ದಾರೆ. ನಿಮ್ಮ ಯೋಗ್ಯತೆಗೆ ಎಷ್ಟು ಹಳ್ಳಿಗೆ ಹೋಗಿದ್ದೀರಿ ಸದಾನಂದ ಗೌಡರೆ? ಪ್ರವಾಹದಲ್ಲಿ ಜನ ದೀಪಾವಳಿ ಹಬ್ಬ ಮಾಡಿದೆ, ಗಣೇಶ ಹಬ್ಬ ಮಾಡಿದೆ, ಇವತ್ತು 2 ಹೊತ್ತಿನ ಊಟಕ್ಕೆ ಗತಿ ಇಲ್ಲದೆ ಪರದಾಡ್ತಾ ಇದ್ದಾರೆ. ಎಷ್ಟು ಕಡೆ ಹೋಗಿದ್ದೀರಿ ಸದಾನಂದ ಗೌಡರೆ ನೀವು? ನಾನು ಹೋಗಿ ಬಂದಿದ್ದೇನೆ ಮೊನ್ನೆ ಸಹ. ಒಂದು ಲಿಂಗಾಯತ್ ಸಮಾಜದ ಕುಟುಂಬ ಬೀದಿಪಾಲ್, 1.5 ತಿಂಗಳ ಮಗು, ಆ ಒಂದು ವಿಧವೆ ತಾಯಿಗೆ 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಬಂದಿದ್ದೇನೆ. ಎಷ್ಟು ಜನಕ್ಕೆ ನೀವು ಕೊಟ್ಟಿದ್ದೀರಿ ಆ ಥರ? ನಿಮ್ಮಿಂದ ನಾನು ಪಾಠ ಕಲಿಬೇಕಾಗಿಲ್ಲ. ಎಸ್, ನಾನು ಕಣ್ಣಲ್ಲಿ ನೀರಾಕ್ತೀನಿ, ನನ್ನ ಜನತೆಗೋಸ್ಕರ ಕಣ್ಣಲ್ಲಿ ನೀರಾಕ್ತೀನಿ, ನನ್ನ ಜನಗಳ ಕಷ್ಟಕ್ಕೆ ಕಣ್ಣಲ್ಲಿ ನೀರಾಕ್ತೀನಿ. ನಿಮಗೆ ಕಣ್ಣಲ್ಲಿ ನೀರು ಬಂದಿರುತ್ತಾನೆ, ನಿಮಗೆ ಹೃದಯವೇ ಇಲ್ಲ. ನಿಮಗೆ ಹೃದಯವೇ ಇಲ್ಲದೆ ಇದ್ದರೆ ನೀವೆಲ್ಲ ಕಣ್ಣಲ್ಲಿ ನೀರಾಕೋಕ್ಕಾಗುತ್ತೆ? ನಿಮಗೆ ಗ್ಲಿಸರಿನ್ ಬೇಕು, ನನಗೆ ಗ್ಲಿಸರಿನ್ ಅಲ್ಲ, ನನ್ನ ಹೃದಯದಿಂದ ಬರುತ್ತಾ ನೋವುಗಳು.